क्विक अनबॉक्सिंग वाला ये एजल सीधे कवर होंगे नेक्स्ट कवर क्लोज मोड इतना रंजे से ऊपर गिरते हैं तो ಒಂದೇ ಏನಂದರೆ ಇಲ್ಲಿ ಇನ್ನೊಂದು ಇಂಪ್ಯಾಕ್ಟ್ ಆಗಿದೆ ಸೊ ಎಲ್ಲ ಬಿದ್ದು ಸೊ ಬಾಕ್ಸ್ ಒಳಗೆ ಏನು ಡ್ಯಾಮೇಜ್ ಆಗಿದೆ ಅಂತ ಗೊತ್ತಿಲ್ಲ ರೀಪ್ಯಾಕಿಂಗ್ ಏನಂತ ನಂಗೆ ಗೊತ್ತಿಲ್ಲ ಜಸ್ಟ್ ಒಂದು ವಿಡಿಯೋ ಯಾವುದೇ ಪ್ರಾಡಕ್ಟು ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದಾಗ ವಿಡಿಯೋ ಮಾಡ್ಕೊಳ್ಳಿ ನಾಟ್ ಬರೀ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಕ್ಕೆ ಅಂತಲ್ಲ ಸೇಫ್ಟಿಗೆ ಸೊ ಇನ್ನೊಂದು ಇಂಪ್ಯಾಕ್ಟ್ ಆಗಿದೆ ಓಕೆನಾ ರೆಕಾರ್ಡ್ ಆಗೈತಾ ಇರಲಿ ಸೊ ಇವತ್ತು ನಾವು ಅನ್ಬಾಕ್ಸ್ ಮಾಡ್ತಾಯಿದ್ದು ಇನ್ಸ್ಟಾ 360 ಒನ್ ಆರ್ ಅನ್ಲಿಮಿಟೆಡ್ ಕಿಟ್ ಆ್ಯಸ್ ಯೂಶ್ವಲ್ ಏನೇನಿದೆ ಅಂತ ಹೇಳಿದರೆ ಅಲ್ಟ್ರಾ ವೈಡ್ ಆಗೋದು 5.7 ಕೆ ವಿಡಿಯೋ ಅಲ್ಟ್ರಾ ವೈಡ್ ಆ್ಯಂಗಲು 4K 60 FPS 19 MP ಒನ್ ಇಂಚ್ ಸೆನ್ಸರು ಸೊ ವಾಟರ್ ಪ್ರೂಫು ಇದೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ಪೀಡಾಗಿ ಹೇಳಿದ್ರೆ ಅರ್ಥ ಆಗಲ್ಲ ಸೊ ಒಂದೊಂದಾಗಿ ಎಲ್ಲನೂ ನಾನು ಕ್ವಿಕ್ ಗೈಡಲ್ಲಿ ಹೇಳ್ತೀನಿ ಸೊ ಆಲ್ರೆಡಿ ನಾವು ಓಪನ್ ಮಾಡಿದ್ದೀನಿ ಬಂದಿದ್ದೇನೆ ಇದು ಎರಡನೇ ದಿನ ಅನ್ಬಾಕ್ಸ್ ಮಾಡ್ತಾ ಇರ್ತೀನಿ ಬಿಕಾಸ್ ನಾನು ಒಂದು ಒಳ್ಳೆ ಪ್ಲೇಸಲ್ಲಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಬೆಲ್ ಜಸ್ಟ್ ಸ್ಟಾಕ್ನ ಚೆಕ್ ಮಾಡ್ಕೊಂಡಿದ್ದೆ ಏನೇನು ಬಂದಿದೆ ಅಂತ ಅದಾದಮೇಲೆ ಇವಾಗಲೇ ಅನ್ಬಾಕ್ಸ್ ಮಾಡ್ತಾ ಇರೋದು ಆ್ಯಸ್ ಯೂಶ್ವಲ್ ಒಂದು 360 ಕ್ಯಾಮ್ರಾ 2 ಬ್ಯಾಟ್ರಿ ಒಂದು ಮೌಂಟ್ಗೆ ಕ್ಲಿಪ್ ಒಂದು ಇನ್ವಿಸಿಬಲ್ ಸ್ಟಿಕ್ ಸೊ ಪೇಪರ್ ವರ್ಕ್ ಓಕೆನಾ ಇದು ಅರೌಂಡ್ 65,000 66,000 MRP ಇದೆ ನಾನು ಬಿಗ್ ಬಿಲಿಯನ್ ಡೇ ತೊಗೊಂಡಿರೋದಕ್ಕೆ ನನಗೆ 57-58 ಸಿಕ್ತು ಓಕೆ ಇದು ಒನ್ ಇಂಚ್ ಲೈಕಾ ಕಿಟ್ ಓಕೆನಾ ಟ್ವಿನ್ ಆರ್ ಎಡಿಷನ್ ಅಂತ ಬರುತ್ತೆ ಅದು ನಿಮಗೆ 39,000 ರೂಪಾಯಿಗೆ ಸಿಗುತ್ತೆ ವಿಚ್ ಇಸ್ 4K ಲೆನ್ಸ್ ಜೊತೆ ಒಂದು 360 ಕ್ಯಾಮ್ರಾ ಸಿಗುತ್ತೆ ಅದರಲ್ಲಿ ನಿಮಗೆ ಡ್ಯುಯಲ್ ಬ್ಯಾಟ್ರಿ ಇರುತ್ತೆ ಅಂತ ಮೋಸ್ಟ್ ನಂಗೆ ಗೊತ್ತಿಲ್ಲ ಸೊ ಇದು ಅಲ್ಟಿಮೇಟ್ ಕಿಟ್ ಇಲ್ಲ ಅದು ಒಂದೇ ಬ್ಯಾಟ್ರಿ ಅನ್ಸುತ್ತೆ ನಾನು ನೋಡಿಲ್ಲ ಓಕೆನಾ ಸೊ ವಿಚ್ ಇಸ್ ಸೇವಿಂಗ್ಸ್ ಅಂತ ನಾನು ಒಂದು ವಾರ ತಿಂಗಳು ಅನಲೈಸ್ ಮಾಡಿ ಇದನ್ನು ತೊಗೊಂಡಿದ್ದೀನಿ ಅಂದರೆ ವೆಯ್ಟ್ ಮಾಡೋದು ಕಂಪ್ಯಾರಿಸನ್ ಮಾಡೋದು ಆ ಥರ ವಿಷಯ ಗೋಪ್ರ 9 ಹೋಗೋಣ ಅಂದ್ಕೊಂಡೆ ಗೋಪ್ರಾ 9 ಮತ್ತು ಇದಕ್ಕೆ ಸುಮಾರು ವ್ಯತ್ಯಾಸಗಳಿದೆ ಅದರಲ್ಲಿರೋದು ಕೆಲವು ಇದರಿಲ್ಲ ಸೊ ಫಾರ್ ಎಕ್ಸಾಂಪಲ್ ಅದರಲ್ಲಿ ಸ್ಟೆಬಿಲೇಷನ್ ಸೂಪರ್ ಆಗಿದೆ ಅದೇನು 4.0 ಸ್ಮೂತ್ ಅಂತ ಏನು ಕೊಟ್ಟಿದ್ದಾನೆ ಅದನ್ನು ನೀವು ಮೋಟೋ ಬ್ಲಾಗ್ ಮಾಡೋರು ಅದು 100% ಅದಕ್ಕೆ ಹೋಗಿ ಬಟ್ ನಂದು ಬರೀ ಮೋಟೋ ಬ್ಲಾಗ್ ಆಗಿರಲ್ಲ ಎಲ್ಲ ಇರೋದ್ರಿಂದ ನನಗೆ ಇದ್ರ ಮೇನ್ ಈ ಸೆನ್ಸ್ ಈ ಲೆನ್ಸು ಲೈಕಾ ಇಂಜಿನಿಯರಿಂದ ಡಿಸೈನ್ ಮಾಡಿರೋಂಥ ಒಂದು ಲೆನ್ಸ್ ಏನಿದೆ ಇದು ಆಸಮ್ ಆಗಿದೆ ನೈಟ್ ವಿಷನ್ ಅದರಲ್ಲಿ ಸೊ ಹಾಗಾಗಿ ಇದು ನಾನು ಪ್ರಿಫರ್ ಮಾಡಿ ಇದು ನಾನು ತೊಗೊಂಡಿದ್ದ ಕಾರಣನೇ ಅದು ಫಸ್ಟು ನಾನು 2 ವರ್ಷದಿಂದ ಗೋಪ್ರೋ ಅಂತ ಇದ್ದೆ ಬಟ್ ಒಂದು ಸಲ ಕಾಸು ರೆಡಿ ಮಾಡಿ ತೊಗೊಳ್ಳೋ ಮೂಮೆಂಟ್ಗೆ ನಾನು ಹಿಂಗೆ ಪ್ಲ್ಯಾನ್ ಮಾಡಿದೆ ಓಕೆನಾ ಸೊ ಕ್ವಿಕ್ ಹೋಗ್ಬಿಡೋಣ ಏನೇನಿಲ್ಲ ಸೊ ಫಸ್ಟು ಪೇಪರ್ ವರ್ಕ್ ಓಕೆ ಪೇಪರ್ ವರ್ಕಲ್ಲಿ ಏನೇನಿದೆ ಸ್ಟಿಕ್ಕರ್ ನೀವು ಸ್ಟಿಕ್ ಮೇಲೆ ಅಂಟಿಸ್ಕೊತೀರಾ ಅಥವಾ ನೀವು ಫೋನ್ ಮೇಲೆ ಅಂಟಿಸ್ಕೊತೀರಾ ಅಥವಾ ನೀವು ಗಾಡೀಲೇ ಅಂಟಿಸ್ಕೊತೀರಾ ನಂಗೆ ಗಾಡೀಲಿ ಅಂಟಿಸ್ಕೊಳ್ತೀನಿ ಸೊ ಒಂದು ಮ್ಯಾನ್ಯುಲ್ ಗೈಡ್ ಕ್ವಿಕ್ ಗೈಡ್ ಹೆಂಗೆ ಲೆನ್ಸ್ ಏನು ಎಲ್ಲ ಇನ್ಸ್ಟಾಲ್ ಮಾಡೋದು ಹಿಂಗೆ ಎಲ್ಲ ಡನ್ ಅದಾದಮೇಲೆ ಸೊ ಒನ್ ಅವರ್ ವಾಟರ್ ಪ್ರೂಫ್ ವಾಟ್ ಟು ನೋ ಹೆಂಗೆ ಯೂಸ್ ಮಾಡೋದು ಅಂತ ಇದೆ ಇದೊಂದು ಅಲ್ಲಿ ಸ್ಕ್ಯಾನರ್ ಇರುತ್ತೆ ಅದು ವೀಡಿಯೋ ಮಾಡಿದೆ ಸೊ ವಾರಂಟಿ ಕೊಟ್ಟಿದ್ದಾರೆ ಓಕೆನಾ ಅಬ್ಸ್ಟ್ರಾಕ್ಟ್ಲಿ ಆಫ್ ಲಿಮಿಟೆಡ್ ವಾರಂಟಿ ಅಂತ ಹಂಗಂದ್ರೆ ಏನು ಅಂತ ನನಗೂ ಗೊತ್ತಿಲ್ಲ ಸೊ ನಾನು ಚೆಕ್ ಮಾಡಿ ಇನ್ ಫ್ಯೂಚರಲ್ಲಿ ಏನು ಅದ್ರ ಬಗ್ಗೆ ನಾನು ಏನೇನು ನಾಲೆಜ್ ನಂಗೆ ಸಿಕ್ತು ಅಂದರೆ ನಾನು ಖಂಡಿತ ಹೇಳ್ತೀನಿ ಸೊ ಒಂದು ಫೈಬರ್ ಕ್ಲಾತ್ ಅಂದರೆ ಲೆನ್ಸ್ನ ಒರ್ಸ್ಕೊಳಕ್ಕೆ ಡನ್ ಇದನ್ನ ಸೈಡ್ ಗಿಡೋಣ ಸೊ ಫಸ್ಟು ಒಂದು ಇನ್ವಿಸಿಬಲ್ ಸ್ಟಿಕ್ ಕೊಟ್ಟಿದ್ದಾರೆ ಸೊ ಇಷ್ಟದ ಬರುತ್ತೆ ಓಕೆ ಡನ್ ಅದ್ರ ಕೆಳಗಡೆ ಒಂದು ಪಾರ್ಟ್ ಇದೆ ವಿಚ್ ಇಸ್ 4T ಟೈಪ್ ಸಿ ಕೇಬಲ್ಲು ಓಕೆನಾ
ಜಿಲ್ಲಾ ಬರ್ಬೋದು ಅಂತ ಹೇಳಿ ನೋಡ್ಬೇಕು. ಡನ್, ಮುಚ್ಚಿಟ್ಬಿಡೋಣ. ಸಿ ಟೈಪ್ ಎಲ್ಲರಿಗೂ ಆಲ್ಮೋಸ್ಟ್ ಎಲ್ಲ ಫೋನ್ ಬಂದು ಸಿ ಟೈಪ್ ಚಾರ್ಜರ್ ಇರುತ್ತೆ. ನನ್ನ ಹತ್ರ ಆ್ಯಕ್ಚುಲಿ ಎರಡೂ ಇದೆ, ಒಂದು ಸಿ ಟೈಪು ಒಂದು ಆ್ಯಪಲ್. ಸೊ ನಾನು ಏನಕ್ಕೆ ಇದನ್ನು ಪ್ರಿಫರ್ ಮಾಡಿದೆ ಅಂದರೆ, ಆ್ಯಪಲಲ್ಲಿ ಇದು ತುಂಬ ಕ್ಲೀನಾಗಿ ಸಪೋರ್ಟ್ ಮಾಡುತ್ತೆ, ಯಾವುದೇ ಬಗ್ ಇಲ್ದಲೇ ಸ್ಲೋ ಆಗ್ದಲೇ ಇದು ಮಾಡುತ್ತೆ ಅಂತ. ಸೊ ಫಾರ್ ಇನ್ವಿಸಿಬಲ್ ಸ್ಟಿಕ್ ಅಂತ ಹಾಕಿದ್ದಾರೆ, ಇದು ಕಾಣಿಸ್ತಿದೆಯಾ? ಸೊ ಇದೇನಕ್ಕೆ ಅಂದರೆ ಇಲ್ಲಿದು, ಸೊ ಫಾರ್ ಇನ್ವಿಸಿಬಲ್ ಸೆಲ್ಫಿ ಸ್ಟಿಕ್ ಅಂತ ಹಾಕಿದ್ದಾರೆ. ಸೊ ಇದನ್ನು ರಿಮೂವ್ ಮಾಡಿದ್ರೆ, ಸೊ ಇದನ್ನು ಮಾಡಿಕೊಂಡು, ಸೊ ನಾವು ಮೌಂಟ್ ಮಾಡ್ಕೊಬೇಕಾಗತ್ತೆ. ಅದನ್ನ ಎಕ್ಸ್ಟ್ರಾ ಇಲ್ಲೊಂದಿದೆ, ನಾನು ನೋಡಿರಲಿಲ್ಲ. ಡೈರೆಕ್ಟ್ ಫಿಕ್ಸ್ ಆಗುತ್ತೆ. ಅಮೌಂಟ್ಗೆ ಯೂಸ್ ಮಾಡ್ಬೋದಿತ್ತು ಕೊಟ್ಟಿದ್ದಾರೆ. ಮೋಸ್ಟ್ಲಿ ಒಂದು ಸ್ಪ್ರಾಕೆಟ್ ಇದು ಬಂದು ನೀವು ಹೆಲ್ಮೆಟ್ಗೆ ಏನಾದರೂ ಮೌಂಟ್ ಮಾಡ್ಕೊಳೋದಾರೋ ಅಥವಾ ಏನು ಅಂತ ನಂಗೆ ಐಡಿಯಾ ಇಲ್ಲ. ಸೊ ನಾನು ಯೂಸ್ ಮಾಡ್ಬೋದು ಹೇಳ್ತೀನಿ. ಬಟ್ ಯಾವುದೇ ರೀತಿ ನಿಮಗೆ ಅಟ್ಯಾಚ್ಮೆಂಟ್ಸ್ ಕೊಟ್ಟಿಲ್ಲ ಇದ್ರಲ್ಲಿ. ಎಕ್ಸ್ಟ್ರಾ ಒಂದು ಹೋಲ್ಡರ್ ಕೊಟ್ಟಿದ್ದಾರೆ, ಪಾಯಿಂಟ್ ಟು ಬಿ ಟ್ರ್ಯಾಕ್ ಅಂತ ಇದೆ, ಪಾಯಿಂಟ್ ಟ್ರ್ಯಾಕ್ ಅಂತ ಇದೆ. ಸೊ ಕ್ಯಾಮ್ರಾದ ಇದನ್ನು ಇರುತ್ತೆ ಬಿಡಿ. ಸೊ ಇದೊಂದು ಕೊಟ್ಟಿದ್ದಾರೆ ಎಕ್ಸ್ಟ್ರಾ. ಸೊ ಎರಡು ಬ್ಯಾಟ್ರಿ. ಸೊ ಇದೊಂದು ಇದು ಇದು ಸೈಡ್ಗೆ ಇಟ್ಕೊತೀನಿ ಈಗ. ಸೊ ಆನ್ ಮಾಡೋಣ ಫಸ್ಟು. ಸೊ ಇದು ನಾನು ಆಲ್ರೆಡಿ ಕ್ಯಾಮ್ರಾ ತೆಗೆದಿದ್ದೀನಿ. ಇಲ್ಲೊಂದು ರ್ಯಾಪ್ ಬರುತ್ತೆ, ಆ ರ್ಯಾಪ್ನ ನಾನು ಅವತ್ತು ಆನ್ ಮಾಡೋಕ್ಕೆ ಅಂತ ಏ ಟೈಮಲ್ಲಿ ತೆಗೆಬಿಟ್ಟೆ. ಸೊ ಕಂಪ್ಲೀಟ್ ಅನ್ಬಾಕ್ಸಿಂಗ್ ಮಾಡೋಣ ಅನ್ಕೊಳ್ಳೋಷ್ಟು ಇದೇ ಹೋಯಿತು. ಸೊ ಇದಾದಮೇಲೆ ಒಂದು ಸ್ಟೈರೇಲಿ ಒಂದು ಸ್ಟಿಕ್ಕರ್ ಬರುತ್ತೆ, ಓಕೆನಾ? ಈ ಪಾಯಿಂಟ್ ಹಿಡಿದ್ಬಿಟ್ಟು ಹಿಂಗೆ ಹೇಳಿದ್ರೆ, ಸೊ ಇಲ್ಲಿ ಸೈಡಾಗಿ ಇಡೋಣ. ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಬರುತ್ತೆ ಫಸ್ಟು, ಎಲ್ಲದಕ್ಕಿಂತ ಮುಖ್ಯ ಚಾರ್ಜಿಂಗ್ ಪಾಯಿಂಟ್ ಇರುತ್ತೆ. ಒಂದು ಮೆಮೊರಿ ಕಾರ್ಡ್ ಇದು ಕಾಂಬೋ, ಅದೇನು ಅಲ್ಟಿಮೇಟ್ ಕಿಟ್ ಅಂತ ಇರುತ್ತೆ. ಸೊ ಇಲ್ಲಿ ಇನ್ಸ್ಟಾ 360 ಅನ್ನೋ ಒಂದು ಬ್ರ್ಯಾಂಡ್ ಅವ್ರದ್ದೇ ಒಂದು ಮೆಮೊರಿ ಕಾರ್ಡ್ ಕೊಟ್ಟಿರ್ತಾರೆ. ಇಟ್ಸ್ ಇಸ್ 5.7K ಅಥವಾ 30 ನನ್ನ ಫ್ರೆಂಡ್ ಹೇಳಿದು 4K ಅಂತ ತೆಗೆಯುವಾಗ. ಸೊ ನಾರ್ಮಲ್ ಮೆಮೊರಿ ಕಾರ್ಡಲ್ಲಿ ಹ್ಯಾಂಗ್ ಆಗೋದು, ಸ್ಟ್ರಕ್ ಆಗೋದೆಲ್ಲ ಪ್ರಾಬ್ಲಮ್ ಬರುತ್ತೆ. ಸೊ ಹಾಗಾಗಿ ಇವ್ರು ಬೇಸಿಕ್ ಸಿ, ನೀವು ಎಷ್ಟಕ್ಕೆ ರೆಕಾರ್ಡ್ ಮಾಡ್ತೀರೋ ಅನ್ನೋದು ಗೊತ್ತಿಲ್ಲ. ಬಟ್ ಆದರೆ ಒಂದು ಬೇಸಿಕ್ ಮೆಮೊರಿ ಕಾರ್ಡ್ 32 GB ಮಿನಿಮಮ್ ಅಲ್ವಾ, ಈಗ ಮಿನಿಮಮ್ ಗೊತ್ತಿಲ್ಲ ಅದು ಕಡಿಮೆ ಇದೆ ಅಂತ. ಸೊ ಅದೊಂದು ಕೊಡ್ತಾರೆ. ಆಮೇಲೆ ಸಿ ಟೈಪ್ ಪೋರ್ಟ್ ಕೊಟ್ಟಿದ್ದಾರೆ, ವಿಚ್ ಇಸ್ ಚಾರ್ಜಿಂಗ್ಗೆ ಅಥವಾ ಇದನ್ನು ನೀವು ವೆಬ್ ಕ್ಯಾಮ್ಯಾಗೂ ಯೂಸ್ ಮಾಡ್ಬೋದು. ಆಮೇಲೆ ಏನಂತಾರೆ, ಡಾಟಾ ಟ್ರಾನ್ಸ್ಫರ್ ಆಗುತ್ತಾ ಇಲ್ವ ಗೊತ್ತಿಲ್ಲ ನನಗೆ, ಬಟ್ ಫ್ರೆಂಡ್ಸ್ ಯೂಸ್ ಮಾಡ್ತಾ ಇದ್ದಾರೆ ಕೆಲವರು, ಹಾಗಾಗಿ ಇದು ಮಾಡಿದೆ. ಸೊ ಕ್ಲೋಸ್ ಮಾಡ್ಬೇಕಂದ್ರೆ ಫಸ್ಟ್ ಇದನ್ನು ಹಾಕಿ ಕ್ಲಿಪ್ ಅಗೇನ್, ಓಕೆನಾ? ಇದರ ಮೇನ್ ಏನಂದರೆ ಡಿಟ್ಯಾಚಬಲ್, ಇದು ಕೋರ್ ಪಾರ್ಟ್, ಓಕೆನಾ? ಇದು ಡಿಸ್ಪ್ಲೇ, ಇದು ಲೆನ್ಸು, ಓಕೆನಾ? ಆ ಒಂದರೆ ನನಗೆ ಸ್ವಲ್ಪ ಜಾಸ್ತಿ ಓಕೆನಾ ಓಕೆನಾ ಅಂತ ಯಾಕಂದರೆ ಮಾತಾಡುವಾಗ ಎಲ್ಲರಿಗೂ ಕೇಳಿಸ್ಕೊಂಡು ನನಗೆ ಅಭ್ಯಾಸ ಆಗಿದೆ ನನಗೆ. ಇದು 360 ಕ್ಯಾಮ್ರಾ, ಓಕೆನಾ? ಇದನ್ನು ತೆಗೆದ್ರೆ ಈ ಲೆನ್ಸ್ನ ತೆಗೆದುಬಿಡ್ತೀನಿ. ಎರಡು ಕಡೆಯನ್ನು ತೆಗೆದ್ಬಿಟ್ಟಿದ್ದೀನಿ, ಇದು ಅಟ್ಯಾಚ್ ಮಾಡಿಕೊಂಡೆ ಅಂದ್ಕೊಳ್ಳಿ. ಇದ್ರಲ್ಲಿ ಬೆಸ್ಟ್ ಪಾರ್ಟ್ ನಾನು ಇನ್ನೊಂದು ಹೇಳ್ತೀನಿ ನೋಡಿ, ಈಗ ಡಿಸ್ಪ್ಲೇ ಇದೆ, ಓಕೆನಾ? ಈ ಕಡೆ ಎರಡು, ಹೀಗೆ 360 ಇರೋದ್ರಿಂದ ನೀವು ಹೆಂಗೆ ಬೇಕಾದ್ರೆ ಹಾಕೋಬೋದು. ಈಗ ಸಪೋಸ್ 1 inch ಇದನ್ನು ಕಿತ್ತಿ ಇಲ್ಲಿ ಇಟ್ಟು ಇರ್ಬೋದು, ಸಿ ಈಗ ಇಲ್ಲಿದೆ ಕ್ಯಾಮ್ರಾ ಲೆನ್ಸು, ಪ್ಲಸ್ ಇಲ್ಲಿ ಡಿಸ್ಪ್ಲೇ ಇಲ್ಲ. ನಾವು ಏನು ಮಾಡಬೇಕು, ಹಿಂಗೆ ಜಸ್ಟ್ ಇದನ್ನು ತಿರುಗಿಸ್ಕೊಂಡು ಹಿಂಗೆ ತಿರುಗಿಸ್ಕೊಂಡ್ರೆ ಮುಗೀತು, ನಮಗೆ ಡಿಸ್ಪ್ಲೇನೂ ಸಿಗುತ್ತೆ ಕ್ಯಾಮ್ರಾನೂ ಸಿಗುತ್ತೆ. ಸೆಲ್ಫಿ ತೊಗೊಳ್ವಾಗ, ಬ್ಲಾಗ್ ತೊಗೊಳ್ವಾಗ ಆ ಥರ ಇರೋಗೆ ಇದು ಬೆಸ್ಟಲ್ಲಿ ಬೆಸ್ಟ್ ಇದು, ಓಕೆನಾ? ಸೊ ಪವರ್ ಆನ್ ಮಾಡೋಣ, ಜಸ್ಟ್ ಒಂದು ಕ್ಲಿಕ್ ಅಷ್ಟೇ. ಈ ಸೌಂಡ್ ಬಂತಂದರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಆನ್ ಮಾಡೋಣ, ಸೂಪರ್ ನೋಡ, ವಿಡಿಯೋ ಕಾಣಿಸ್ತಾ ನಮಗೆ. ಇದಕ್ಕೆಲ್ಲ ಒಂದು ಗಾರ್ಡ್ ಹಾಕಬೇಕು, ರಿಮೂವ್ ಮಾಡ್ತಾ ಏನಂದ್ರೆ ಬಿಕಾಸ್ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಬೇಡ, ನಾನು ಇದಕ್ಕೆಲ್ಲ ಲೆನ್ಸ್ ಗಾರ್ಡ್ ಆರ್ಡ್ರ್ ಮಾಡಿದ್ಮೇಲೆ ನಾನು ರಿಮೂವ್ ಮಾಡ್ತೀನಿ. ಸೊ ನೆಕ್ಸ್ಟು ಒಂದೆರಡು ಸ್ಯಾಂಪಲ್ ಕ್ಲಿಪ್ಸ್ ನಾನು ತೆಗಿತಾರೆ. ಆ್ಯಕ್ಚುಲಿ ನಾನು ಇಲ್ಲಿ ಬಂದಿದ್ದೇನಕ್ಕೆ ಅಂದರೆ, ಹಂಗೆ ಆ ಕಡೆ ನೋಡಿ, ವ್ಯೂ ನೋಡಿ ಹಂಗೆ. ಸೊ ಈ ಸ್ಪೆಷಲ್ ಪ್ಲೇಸಲ್ಲಿ ಅನ್ಬಾಕ್ಸ್ ಮಾಡೋಣ ಅಂತ
ಬಂದಿರೋದು ಹಂಗೆ ಈ ಕಡೆ ತಿರುಗಿ. ಓಕೆ ಸಿ ಸೂಪರ್ ಪ್ಲೇಸ್. ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಇದರ ಕಂಪ್ಲೀಟ್ ಏನು ಪಾಸಿಟಿವ್ ಏನಿದೆ ನೆಗೆಟಿವ್ ಏನಿದೆ ನನಗೇನು ಅನ್ನಿಸ್ತಿದೆ, ನೆಗೆಟಿವ್ ಯಾವುದು ಬರಬಾರ್ದು ಎಲ್ಲ ಹೇಳ್ತೀನಿ. ಓಕೆನಾ, ನನಗನ್ಸಿದ್ದು ಏನು ಎಕ್ಸ್ಪೀರಿಯೆನ್ಸ್, ಇದು ಜಸ್ಟ್ ಒಂದು ಅನ್ಬಾಕ್ಸ್ ವಿಡಿಯೋ ಆಗಿರುತ್ತೆ ಅಷ್ಟೇ. ಸೊ ಇದ್ರ ಫ್ಯೂಚರ್ ನಾನು ಹೇಳ್ತೀನಿ. ಓಕೆನಾ, ಥ್ಯಾಂಕ್ ಯು. ಸೊ ದಯವಿಟ್ಟು ವೀಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರತಿಯೊಂದು ಸರಿ ಬೆಲ್ ಐಕನ್ ಒತ್ಕೊಳ್ಳಿ. ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನಿಮ್ಗೆ ಈ ಬೋರಿಂಗ್ ಇರುತ್ತೆ ಏನೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡು ನಾನು ಮಾಡ್ತಾಯಿದ್ದೀನಿ, ನನ್ನ ಖುಷಿಗೆ ಮಾಡ್ತಾಯಿದ್ದೀನಿ. ಪ್ಲೀಸ್ ದಯವಿಟ್ಟು